ನಮ್ಮೂರವರು ಹಿಂಗಿಲ್ಲ ಇವ್ರು ಪ್ಯಾಟೆಯವ್ರೆ ವಿಡಿಯೋ ಫೋಟೋ ಮಾಡ್ಕೊಂಡು ನೋಡ್ತೀವಿ ನಿಮ್ಗೆ ಅದೇ ಕೆಲಸ ಅಲ್ಲ ಅಜ್ಜಿನ ತಿಳ್ಕೊಬಿಟ್ಟವ್ರೆ ಯೂಟ್ಯೂಬರ್ ಅದಕ್ಕೆ ಏ ಬನ್ರಿ ಎಣ್ಣೆದು ಕುಡ್ದು ಬಿಡಿ ಹೋಗೋಣ ಎಣ್ಣೆದು ನೀವು ಕುಡಿದ್ರ ಆಯ್ತು ನನ್ನ ಬೆಸ್ಟ್ ಪಿ ಯು ಫ್ರೆಂಡ್ ಸಹನಾ ಅಂತ ಅವ್ರ ಮನೆ ಕರೀತಾನೆ ಇದ್ಲು ಹೋಗೋದಿಕ್ಕಾಗಿರ್ಲಿಲ್ಲ ಕೊನೆಗೂ ಫೈನಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಚನ್ನಪಟ್ಟಣಕ್ಕೆ ಹೋಗ್ತಿರೋದು ಬೆಂಗಳೂರಿಂದ 4 ಗಂಟೆಗೆ ಬೆಂಗಳೂರು ಬಿಟ್ಟಿದ್ದು ಅದು 6 ಗಂಟೆಗೆಲ್ಲ ರೀಚ್ ಆದೆ ಇವಾಗ ಹೋಗ್ತಾ ಇದ್ದೀನಿ ಇವಾಗ ಹೋಗ್ತಿರೋದು ಬಂದು ಸೌಮ್ಯ ಅಂತ ನನ್ನ 9th ಸ್ಟ್ಯಾಂಡರ್ಡಿಂದನೂ ನನ್ನ ಬೆಸ್ಟ್ ಫ್ರೆಂಡು ಆಮೇಲೆ ಪಿ ಯು ಸಿಲಿ ಸಹನಾ ಫ್ರೆಂಡ್ ಆಗಿದ್ದು ನನ್ನನ್ನು ಸೌಮ್ಯನೂ ಕರೀತಾನೆ ಇದ್ಲು ಕೊನೆಗೆ ಒಂದಿನ ಡಿಸೈಡ್ ಮಾಡ್ಕೊಂಡೋಗೋಣ ಅಂತ ಹೋಗ್ತಿದ್ದೀನಿ ಇವತ್ತು ಹೋಗ್ಬಿಟ್ಟು ಅವ್ರ ಮನೇಲಿ ಸ್ಟೇ ಆಗಿ ನಾಳೆ ಮಾರ್ನಿಂಗ್ ಎದ್ದು 7 ಓ ಕ್ಲಾಕ್ಗೆ ಬಸ್ ಇದೆ ಅಂತ ಹೇಳಿದ್ದಾಳೆ ಡೈರೆಕ್ಟ್ ಬಸ್ಸು ಚನ್ನಪಟ್ಟಣದಿಂದ ಹತ್ಕೋಬೇಕು ಇವಾಗ ಚನ್ನಪಟ್ಟಣಕ್ಕೆ ಬಂದು ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ಈ ರೋಡಲ್ಲಿ ತುಂಬ ವರ್ಷನೇ ಆಯಿತು ಓಡಾಡಿ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ವಿಡಿಯೋ ಮಾಡಿಕೊಂಡು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಇದೇ ಕಾಲೇಜಲ್ಲೇ ನಾನು 9th ಸ್ಟ್ಯಾಂಡರ್ಡ್ ಮಾಡಿದ್ದು ನೀವು ಕೇಳ್ಬೋದು 8th ಸ್ಟ್ಯಾಂಡರ್ಡ್ ಎಲ್ಲಿ ಮಾಡಿದ್ರಿ ಅಂತ ಅದು ನಮ್ಮೂರಲ್ಲಿ ಮಾಡಿದ್ದು ಇಲ್ಲಿಗೆ 9th ಅಲ್ಲಿ ಜಾಯ್ನ್ ಆಗಿದ್ದು ಚನ್ನಪಟ್ಟಣ ಗರ್ಲ್ಸ್ ಕಾಲೇಜಲ್ಲಿ 9th 10th 1st PUC 2nd PUC ನಾನು ಇಲ್ಲೇ ಕಂಪ್ಲೀಟ್ ಮಾಡಿದ್ದು 10th 2011 ಬ್ಯಾಚಲ್ಲಿ ನಾನು ಪಾಸ್ ಆಗಿರೋದು ಮತ್ತು 12 13ನಲ್ಲಿ ಪಿ ಯು ಬ್ಯಾಚ್ ನಾನು ಪಾಸ್ ಆಗಿರೋದು ಇದೇ ಕಾಲೇಜು ಎಲ್ಲ ಚೇಂಜ್ ಆಗಿದೆ ಫಸ್ಟ್ ಈ ಥರ ಇರಲಿಲ್ಲ ಗ್ರೌಂಡ್ ಸೇಮ್ ಇದೆ ಬಟ್ ಬಿಲ್ಡಿಂಗ್ಸ್ ಎಲ್ಲ ಹೊಸ ಬಿಲ್ಡಿಂಗ್ಸ್ ಎಲ್ಲ ಆಗಿದೆ ನೋಡೋದಕ್ಕೆ ಖುಷಿ ಆಗ್ತಿದೆ ಅದಕ್ಕೆ ಒಂದು ರೌಂಡ್ ಹೋಗೋಣ ಒಳಗಡೆ ಅಂತ ಹೋದೆ ಬಟ್ ಜಾಸ್ತಿ ಒಳಗಡೆ ಹೋಗೋದಕ್ಕಾಗಿಲ್ಲ ಆಲ್ರೆಡಿ ಟೈಮ್ ಆಗಿತ್ತು ಅಂದ್ಬಿಟ್ಟು ಬೇಗ ನೋಡಿಕೊಂಡು ಮತ್ತೆ ವಾಪಸ್ ಅವ್ರ ಮನೆ ಕಡೆ ರೋಡ್ಗೆ ಹೋಗ್ತಾ ಇದ್ದೀನಿ 9th ಸ್ಟ್ಯಾಂಡರ್ಡ್ ಟು PUC ನಾನು ಸೌಮ್ಯ ಇದೇ ರೋಡಲ್ಲೇ ಕಾಲೇಜಿಗೆ ಹೋಗ್ತಿದ್ದಿದ್ದು ಬರ್ತಿದ್ದಿದ್ದು ಮೂರ್ತಿ ಮಾಲ್ ಟಾಕೀಸ್ ಲಕ್ಷ್ಮಿ ಟಾಕೀಸ್ ಅಂತ ಆಗಿದೆ ಇವಾಗ ಇದೆರಡಲ್ಲಿ ಹೋಗ್ತಿದ್ದಿದ್ದು ಬರ್ತಿದ್ದಿದ್ದು ಒಂಥರ ಚೆನ್ನಾಗಿತ್ತು ಅವಾಗ ಮನೆಗೆ ಬಂದೆ ಒಳಗಡೆ ಕೂಗ್ತಾನೆ ಇದ್ದೀನಿ ಕೇಳಿಸ್ಲೇ ಇಲ್ಲ ಆಂಟಿ ಪಾಡ ಆಂಟಿ ಕೆಲಸ ಮಾಡ್ತಾನೆ ಅವರೇ ಬಂದು ನೋಡಿದ್ರೆ ಸಾಂಬಾರು ರೆಡಿ ಮಾಡ್ತಿದ್ದಾರೆ ನಾನು 8 8:30 ಬಸ್ ಇದೆ ಅಂತ ಹೇಳಿದ್ಲು ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಹೋಗ್ತಿದ್ದೀವಿ ಇಬ್ಬರೂ ನಾನು ಕಾಣಿಸ್ತಿಲ್ಲ ಯಾಕೆಂದರೆ ವಿಡಿಯೋ ಮಾಡ್ತಿದ್ದೀನಲ್ಲ ಅದಕ್ಕೆ ನೋಡು ವಿಡಿಯೋ ಮಾಡ್ತೀನಿ ಅಂತಂದ್ಬಿಟ್ರೆ ಅಬ್ಬಾ ದೇವ್ರೆ ನಾನು ಮಾಡಬೇಡ ಅಂತ ನಿಂತ್ಕೋತಾಳೆ ಇವಾಗ ನೋಡಿ ಯಾವಾಗಲೇ ಹೇಳದ್ನಲ್ವ ಅದೇ ರೋಡಲ್ಲೇ ಹೋಗ್ತಾ ಇರೋದು ಮೂರ್ತಿ ಮಾಡಿ ಸೊ ನೀವು ಇದೇ ರೋಡಲ್ಲ ಡೈರಿ ಕಾಲೇಜ್ಗೆ ಹೋಗ್ತಿದ್ದು ಇದೇ ರೋಡು ಎಷ್ಟು ವರ್ಷದಿಂದ ಎಂ ಜಿ ರೋಡು ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತಿದ್ದೀನಿ ನಾನು ಬೆಂಗಳೂರು ಎಂ ಜಿ ರೋಡ್ ಅಲ್ಲ ಚನ್ನಪಟ್ಟಣ ಎಂ ಜಿ ರೋಡ್ ಹಾಂ 5 ನಿಮಿಷ ಲೇಟಾಗಿ ಬಂದು ಬಸ್ ಬಂತಲ್ಲ ಎರಡು ಇಬ್ಬರು ಇರೋ ಕಡೆ ಕೊಕ್ಕ ಇಬ್ಬರು ಇರೋ ಕಡೆ ನಡಿ ಅಲ್ಲಿ ಮುಂದೆ ನೋಡ್ ನನಗೆ ಸೀಟ್ ಬಿಚ್ಕೊಂಡ್ಬಿಟ್ಟು ಕೊಡ್ತಾಳೆ ನಮ್ಮ ಹುಡುಗಿ ಮುಂದೆ ಅವ್ರ ಮನೆಗೆ ಹೋದಾಗ ವಿಡಿಯೋ ಮಾಡ್ತೀವಿ ಬಾಯ್ ಗ್ರೀನರಿ ಮಧ್ಯ ರೋಡ್ ಮಧ್ಯ ಬಸ್ ಒಳಗಡೆ ನಾವು ಕೆರೆ ನೋಡಿ ಎಷ್ಟು ದೊಡ್ಡದಿದೆ ಈ ಥರ ಎಲ್ಲ ನೋಡೋಕೆ ಸಿಗೋದು ಬೆಂಗಳೂರಲ್ಲೆಲ್ಲ ಸಿಗಲ್ಲ ಈ ಥರ ನಮ್ಮೂರ ಸೈಡ್ ಬಂದಾಗಲೇ ಸಿಗೋದು ಹಳ್ಳಿಗಳ ಕಡೆನೇ ಸಿಗೋದು ಆ ಕಡೆ ಈ ಕಡೆ ಫುಲ್ಲು ಗ್ರೀನರಿ ಮಧ್ಯ ರೋಡ್ ಮಧ್ಯ ಬಸ್ಸು ನಾವು ಹೋಗ್ತಾ ಇದ್ದೀವಿ ನೋಡೋದಕ್ಕೆ ಚೆಂದ ನೈಸರ್ಗಿಕ ವಾತಾವರಣ ಅದು ಬೆಳಗ್ಗೆ ಟೈಮು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಫೈನಲಿ ಬಂದು ರೀಚ್ ಆದ್ವಿ ಊರು ಅನ್ನೇ ಹೇಳಲಿಲ್ಲಲ್ಲ ಗರ್ಕಳ್ಳಿ ಅಂದ್ಬಿಟ್ಟು ಚನ್ನಪಟ್ಟಣದಿಂದ ಒಂದು 1/2 ಅವರ್ ಆಗುತ್ತೆ ಬರಲಿ ಅಯ್ಯೋ ಅಲ್ಲಿ ನೋಡೋದು ನೀವು ಕರ್ಕೊಂಡು ಹೋಗಕ್ಕೆ ಬಂದ್ಬಿಟ್ಟು ಅಲ್ಲೇ ಅಷ್ಟು ದೂರ ಕೊಂಡೋಯ್ತಲ್ಲ ಅದು ನನ್ನ ಫ್ರೆಂಡ್ ಮಗ ಬಂದು ಬೇಗ ಬಂದು ಬೇಗ ಹೋಗಿಬಿಟ್ಟ ವಿಡಿಯೋ ಮಾಡೋದ್ರೊಳಗಡೆ ಅದೆಷ್ಟು ಬೇಗ ಸೈಕಲ್ ತೊಳ್ಕೊಂಡು ಹೋಗ್ಬಿಟ್ನ ನಾವು ಅಲ್ಲಿ ಸೈಕಲ್ ನಿಲ್ಸೋದು ನೋಡ್ಬಿಟ್ಟು ಅವ್ರ ಮನೆಗೆ ಹೋಗ್ಬೇಕೀಗ ಆರಾಮ
ಅಜ್ಜಿ ಮಲ್ಕೊಂಡಿದ್ದ ಅವನು ಎಪ್ಸೂಲ್ ಎದೊಳ್ಳಿಲ್ಲ ಅವನು ಅದಕ್ಕೆ ಬಿಟ್ಟು ಬಂದ್ಲು ಅಕ್ಕ ನಮಸ್ಕಾರ ನೋಡಕ್ಕೆ ಎಷ್ಟು ಚಂದ ನೋಡಿದ್ದೆ ಆಡ್ಲಿಕ್ಕೆ ಹೋಗಲ್ಲ ವಾತಾವರಣ ಸೌಂಡು ನಾನು ಇದೇನು ಜಾಸ್ತಿ ಮಾತಾಡಲ್ಲ ಆ ಸೌಂಡ್ಸ್ ಎಲ್ಲ ನೀವು ಕೇಳಿಸ್ಕೊಳ್ಳಿ ಅದ್ರದ್ದು ಅನುಭವನೇ ಒಂಥರ ಚೆನ್ನಾಗಿರುತ್ತೆ ನನ್ಗೆ ಮತ್ತೆ ಪಾಪ ಎಷ್ಟು ವರ್ಷದಿಂದ ಕರಿತಿದ್ಯಾ ಅಲ್ವಾ ಎಷ್ಟು ವರ್ಷದಿಂದ ಕರಿತಿದ್ಯಾ ನಮ್ಮಿಬ್ರು ಏಳು ವರ್ಷ ಆಯ್ತು ಕಾಲೇಜ್ ಡೇಸ್ ಇಂದಾನು ಹೇಳ್ತಾ ಇದ್ದೀನಿ ಒಂದ್ಸಲ ಕಾಲೇಜ್ ಡೇಸ್ ಅಲ್ಲಿ ಬಂದಿಲ್ಲ ಆಮೇಲೆ ಮತ್ತೆ ಸಿಕ್ಕಿದ್ವಿ ಸಿಕ್ಕಿದ್ಮೇಲೂ ನಾನ್ ಬಂದಿದ್ದೆ ನಿಮ್ಮನೆಗೆ ನೀವು ಮಾತ್ರ ಅಂದ್ರೆ ನಿಮ್ದು ಸಿಟಿ ಅಲ್ವಾ ಅಲ್ಲಿಂದ ಅಲ್ಲಿ ಬರ್ತೀರಾ ಹೋಗ್ತೀರಾ ಒಂದೇ ಚನ್ನಪಟ್ಟಣ ಆಗಿರೋದ್ರಿಂದ ನಮ್ದು ಹಳ್ಳಿ ಆಗಿರೋದ್ರಿಂದ ನೀವು ರೇರು ನೀವು ಬಂದಿರೋ ಥ್ಯಾಂಕ್ಸ್ ಐ ಆಮ್ ಸೋ ಹ್ಯಾಪಿ ಬಿರಿಯಾನಿ ಮಾಡಿದ್ಲು ಬಿರಿಯಾನಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಆಮೇಲೆ ಆಡ್ ಮರಿ ಇತ್ತು ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಬಂದೆ ಸ್ವಲ್ಪ ವಿಡಿಯೋ ಮಾಡಿದೆ ಅಷ್ಟೇ ಈ ಏಳು ಸಹನನ್ ತಂಗಿ ನಾವು ಬಂದಿರೋದು ಗೊತ್ತಾಗಿ ಅವ್ರೂರು ಇಲ್ಲ ಪಕ್ಕ ನಂಗೆ ಊರ ಹೆಸರು ಗೊತ್ತಿಲ್ಲ ನೆನಪಿಲ್ಲ ಅವಳು ಬಂದಿದ್ದಾಳೆ ಅವ್ರ ಅಕ್ಕಂಗೆ ಹೆಲ್ಪ್ ಮಾಡೋದಕ್ಕೆ ಅಡುಗೆಗೆ ಸಂಜೆ ಟೈಮು ತೋಟ ತೋರಿಸ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಹೋಗ್ತಿದ್ದಾರೆ ನಾವು ನೆಕ್ಸ್ಟ್ ಗಾಡೀಲಿ ಹೋಗ್ತೀವಿ ನಾನು ಮತ್ತು ಸಹನ ತೋಟ ನೋಡಿಕೊಂಡು ಹಾಗೆ ಒಂದೆರಡು ವೀಡಿಯೋಸು ರೀಲ್ಸ್ ಮಾಡಿಕೊಂಡು ಜೊತೆಗೆ ಎಳ್ನೀರೆಲ್ಲ ಕುಡ್ಕೊಂಬರೋಣ ಅಂತಂದ್ಬಿಟ್ಟು ಹೋಗ್ತಿರೋದು ಅವ್ರು ಇವಾಗ ಮೂರು ಜನ ಹೋದರು ಇವಾಗ ನಾನು ಮತ್ತು ಇವಳೆ ನನ್ನ ಫ್ರೆಂಡ್ ಸಹನ ನಾನು ಇವಳು ಇವಾಗ ಜೊತೆಲಿ ಹೋಗ್ತಿದ್ದೀವಿ ಅಲ್ಲೆಲ್ಲೋ ಫ್ಲವರ್ ಫಾರ್ಮ್ ಹಾಕಿದ್ದಾರೆ ಅಲ್ಲಿ ವೀಡಿಯೋಸ್ ಚೆನ್ನಾಗಿ ಬರುತ್ತೆ ಮಾಡಿದ್ರೆ ಅಂತ ಅಂದ್ಬಿಟ್ಟು ಹೇಳಿದ್ಲು ಅದಕ್ಕೆ ಅವಳನ್ನು ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ವೀಡಿಯೋಸು ಫೋಟೋಸು ರೀಲ್ಸ್ ಮಾಡ್ಕೊಂಡು ಬಂದಮೇಲೆ ಅವ್ರ ತೋಟದ ಹತ್ರ ಎಳ್ನೀರು ಕುಡ್ಕೊಂಡು ಮತ್ತೆ ವಾಪಸ್ ಮನೆಗೆ ರಿಟರ್ನ್ ಆಗ್ತೀವಿ ಯಾರೋ ಪೇಟೆಯವ್ರೆ ನಮ್ಮೂರವರು ಹಿಂಗಿಲ್ಲ ಇವ್ರು ಪೇಟೆಯವ್ರೆ ಪೇಟೆಯವರು ಫೋಟೋ ತಗೋತಾವ್ರೆ ಅಂತ ಬಂದೆ ತಕೋರಿ ಹೂವ ಬೇಕಾದ್ರೆ ಇವ್ರೇನ್ ಚೆಂಡುವೆ ಮುಡ್ಕೊಳ್ಳಲ್ಲ ಅಜ್ಜಿ ದೇವ್ರಿಗೆ ಅಜ್ಜಿನೂ ತಿಳ್ಕೊಬಿಟ್ಟವ್ರೆ ಯೂಟ್ಯೂಬರ್ ವಿಡಿಯೋಸ್ ಫೋಟೋಸ್ ಎಲ್ಲ ತಕ್ಕೊಂಡು ಮಾಡ್ಕೊಂಡು ಬಂದ್ವಿ ವಿಡಿಯೋಸ್ ಎಲ್ಲ ಇವಾಗ ಅವ್ರ ತೋಟಕ್ಕೆ ಹೋಗೋಣ ಅಂತ ಬಂದ್ವಿ ಅಷ್ಟರಲ್ಲ ಅವಾಗ್ಲೇ ಅಣ್ಣ ನಮಗೋಸ್ಕರ ಎಳ್ನೀರನ್ನ ಮರದಿಂದ ಇಳಿಸಿದ್ರು ಮತ್ತು ನಾವು ಬರೋಷ್ಟರ ಆಲ್ರೆಡಿ ಒಬ್ಬೊಬ್ರಿಗೆ ಕೊಚ್ಕೊಡ್ತಾ ಇದ್ರು ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಎಳ್ನೀರು ಮಾತ್ರ ತುಂಬ ಸ್ವೀಟ್ ಆಗಿತ್ತು ಅದೇ ಎಳ್ನೀರು ನಾವು ಬೆಂಗಳೂರಲ್ಲಿ 25 ರೂಪಾಯಿ 45 ರೂಪಾಯಿ ಕೊಟ್ಟು ಕುಡಿತೀವಿ ಸ್ವಲ್ಪ ಸಪ್ಪೆನೇ ಇರುತ್ತೆ ನನಗಂತೂ ಇತ್ತೀಚೆಗಂತೂ ಎಳ್ನೀರು ಅಂದ್ರೆ ಇಷ್ಟ ಇಲ್ಲ ಮುಂಚೆ ತುಂಬ ಇಷ್ಟಪಟ್ಟು ಕುಡಿತಿದ್ದವಳು ಇತ್ತೀಚೆಗಂತೂ ಎಳ್ನೀರು ಇಷ್ಟ ಇಲ್ಲ ಈ ಥರ ಹೊರಗಡೆ ಬಂದಾಗ ಅದು ಹಳ್ಳಿಗಳ ಸೈಡಿಗೆ ಕಿತ್ಕೊಟ್ರೆ ಅಷ್ಟೇ ಕುಡಿಯೋದು ನಾನು ಎಷ್ಟು ಇದು ಎಷ್ಟು ಹಸು ಇದೆ ತಾನ ಎಷ್ಟು ಹಸು ಇದಾವೆ ಅದು ದನ ಏ ಬನ್ರಿ ಎಳ್ನೀರು ಕುಡ್ದು ಬಿಡಿ ಹೋಗೋಣ ಎಳ್ನೀರು ನೀವು ಕುಡಿದ್ರ ಆಯ್ತು ನಮ್ದು ಎಳ್ನೀರು ಕುಡಿಬೇಕಣ್ಣೆ ಕುಡಿಬೇಕಂತ ಎಷ್ಟು ಕುಡಿಬೇಕು ನೈಟ್ ಒಂದು 8 o'clock ಆಗಿತ್ತು ಊಟ ಎಲ್ಲ ಆಯಿತು ಬಟ್ ತಲೆ ತುಂಬ ನೋವುತ್ತಿತ್ತು ಅದಕ್ಕೆ ಪಾಪ
ಬನ್ನಿ ಅಕ್ಕ ನಾ ಮಸಾಜ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಮಸಾಜ್ ಮಾಡ್ಕೊಡ್ತಿದ್ಲು. ಅವಳು ಹಂಗೆ ಮಸಾಜ್ ಮಾಡಿದ್ಮೇಲೆ ನಂಗೆ ಸ್ವಲ್ಪ ರಿಲೀಫ್ ಆಯಿತು, ಸಮಾಧಾನ ಆಯಿತು. ತುಂಬ ವರ್ಷದಿಂದ ಕರೀತಿದ್ಲು, ಫೈನಲಿ ಬಂದೆ. ತುಂಬ ಖುಷಿ ಆಯಿತು ಇವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು. ಕೊನೆಗೆ ಹೋಗ್ಲೇಬೇಕಲ್ಲ, ಹೋಗ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.